ಭರತ್ ದಾಮಿ, ಮಂಗಲ್ ಸಿಂಗ್, ಕುಬೇರ್ ಬಹದ್ದೂರ್ ದಾಮಿ, ಈ ಮೂವರು ಇಡೀ ಪೊಲೀಸ್ ಇಲಾಖೆಯನ್ನೇ ಬೆಚ್ಚಿ ಬೀಳಿಸುವಂತಹ ಮಹತ್ ಕಾರ್ಯವನ್ನ ಮಾಡಿದ್ದಾರೆ. ಪೊಲೀಸರನ್ನೇ ಮೆಚ್ಚಿಸಿದ ಈ ಮುತ್ತು ಮಣಿಗಳ ಹಿಸ್ಟ್ರಿ ಹೇಳ್ತೀವಿ ಕೇಳಿ. 15 ವರ್ಷದಿಂದ ಪೊಲೀಸರಿಗೆ ಜಳ್ಳೆ ಹಣ್ಣು ತಿನ್ನಿಸಿದ ಖದೀಮರು ರಾಜ್ಯದ ವಿವಿಧ ಜಿಲ್ಲೆಯ ಪೊಲೀಸರಿಗೂ ಬೇಕಾಗಿದ್ದ ಕಿರಾತಕರು. ಮನೆಗಳ್ಳತನವನ್ನೇ ಕಾಯಕ ಮಾಡಿಕೊಂಡಿದ್ದ ಆರೋಪಿಗಳು ಪೊಲೀಸರ ಬಲೆಗೆ ಬಿದ್ದಿದ್ದಾರೆ. ಆದ್ರೆ ಇವರು ಸಿಕ್ಕಾಕೊಂಡಿದ್ದೇ ಇಂಟ್ರೆಸ್ಟಿಂಗ್. ಇನ್ನು ಫಿಂಗರ್ ಪ್ರಿಂಟ್ ನಲ್ಲಿ ಈ ನೇಪಾಳಿ ಗ್ಯಾಂಗ್ ನ ಬಂಡವಾಳ ಬಯಲಾಗಿದೆ. ಬ್ಯಾಂಕ್ ಒಂದಕ್ಕೆ ಕನ್ನ ಹಾಕಲು ಸಿದ್ಧತೆ ನಡೆಸಿದ್ದ ಈ ಜಾಲಾಕಿ ಗ್ಯಾಂಗ್ ಚಿನ್ನದ ಅಂಗಡಿ ದೋಚಲು ಹೋದಾಗ ಸಿಕ್ಕಿ ಬಿದ್ದಿದ್ದಾರೆ. ಕರ್ನಾಟಕದಲ್ಲಿ ಮನೆಗಳ್ಳತನ ಮಾಡ್ತಿದ್ದವರು ನೇಪಾಳದಲ್ಲಿ ಅಡಗಿರ್ತಿದ್ರು ಎನ್ನಲಾಗ್ತಿದೆ. ಇವರೆಲ್ಲ ಹೆಸರು ಬದಲಿಸಿ ಪೊಲೀಸರನ್ನ ಯಾ ಮಾರಿಸ್ತಿದ್ರು ಅನ್ನೋದು MCTNS ಆಪ್ ನಲ್ಲಿ ಬಯಲಾಗಿದೆ. ಇನ್ನು ಈ ಆರೋಪಿಗಳು ರಾತ್ರಿ ಗಸ್ತಿನಲ್ಲಿದ್ದ ಪೊಲೀಸರಿಗೆ ಸಿಕ್ಕಿ ಬಿದ್ದಿದ್ದು ಅವರ ಬಳಿ ಬಾಗಿಲು ಓಪನ್ ಮಾಡೋಕೆ ಬಳಸುವ ಸಾಧನಗಳು ಇದು ಎನ್ನಲಾಗ್ತಿದೆ. ಸದ್ಯ ಆರೋಪಿಗಳಿಗೆ ಸಂಬಂಧಪಟ್ಟಂತೆ ವಿವಿಧ ಪೊಲೀಸರಿಗೆ ಮಾಹಿತಿ ನೀಡಲಾಗಿದೆ. ಮೈಸೂರಿನ ಸರಸ್ವತಿಪುರಂ, ಬೆಂಗಳೂರಿನ ರಾಜಗೋಪಾಲನಗರ, ನಂದಿನಿ ಲೇಔಟ್ ಸೇರಿದಂತೆ ಎಲ್ಲೆಲ್ಲಿ ಮನೆಗಳ್ಳತನವಾಗಿದ್ದು ಆ ಠಾಣೆಗಳಿಗೆ ಮಾಹಿತಿ ನೀಡಲಾಗಿದೆ. ಸದ್ಯ ಆರೋಪಿಗಳನ್ನ ವಶಕ್ಕೆ ಪಡೆದಿರೋ ಬಾಣಸವಾಡಿ ಪೊಲೀಸರು ಹೆಚ್ಚಿನ ವಿಚಾರಣೆ ನಡೆಸುತ್ತಿದ್ದಾರೆ. ವಿಚಾರಣೆ ವೇಳೆ ಮತ್ಯಾವ ಕೃತ್ಯಗಳು ಬೆಳಕಿಗೆ ಬರುತ್ತೋ ಆ ದೇವರೇ ಬಲ್ಲ. ಕೈಯಲ್ಲಿದ್ದ ಬ್ಯಾಗ್ನಿಂದ ಪೆಟ್ರೋಲ್ ತೆಗೆದು ಬೆಂಕಿ ಹಚ್ಚುತ್ತಿರೋ ದೃಶ್ಯಗಳು ನೋಡಿ. ಈ ಘಟನೆ ನಡೆದಿದ್ದು ಬೆಂಗಳೂರಿನ ಕುರುಬರಹಳ್ಳಿ ಬಳಿಯ ಕಾವೇರಿ ನಗರದಲ್ಲಿ. ಕಾವೇರಿ ನಗರದ ಸುಬ್ರಹ್ಮಣ್ಯ ಎಂಬುವವರ ಮಹೀಂದ್ರ XUV ಕಾರಿಗೆ ದುಷ್ಕರ್ಮಿಗಳು ಬೆಂಕಿ ಹಚ್ಚಿ ಪರಾರಿಯಾಗಿದ್ದಾರೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಟೆರೆಸ್ವರೆಗೂ ಬೆಂಕಿ ಧಗಧಗಿಸಿದೆ, ಆದರೆ ಬಾಗಿಲು ಹಾಕಿದ್ದಕ್ಕೆ ಯಾವುದೇ ಅನಾಹುತ ಆಗಿಲ್ಲ. ಈ ಹಿಂದೆಯೂ ಸುಬ್ರಹ್ಮಣ್ಯ ಬೈಕ್ಗೆ ದುಷ್ಕರ್ಮಿಗಳು ಬೆಂಕಿ ಹಚ್ಚಿದ್ರು. ಪದೇ ಪದೇ ಸುಬ್ರಹ್ಮಣ್ಯ ಟಾರ್ಗೆಟ್ ಆಗ್ತಿದ್ದು ಯಾಕೆ ಅನ್ನೋ ಶಂಕೆ ಮೂಡಿದ್ದು ಯಾರೋ ದ್ವೇಷದ ಹಿನ್ನೆಲೆ ಹೀಗೆ ಮಾಡುತ್ತಿದ್ದಾರೆ ಅಂತ ಅನುಮಾನಿಸಲಾಗಿದೆ. ಸದ್ಯ ಮಹಾಲಕ್ಷ್ಮಿ ಲೇಔಟ್ ಪೊಲೀಸರು ಭೇಟಿ ನೀಡಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಮನೆಯಲ್ಲಿ ಅಂದ್ರೆ ಅದೇ ಫುಲ್ ಟೆರೆಸ್ವರೆಗೂ ಹೋಗ್ಬಿಟ್ಟು ಫುಲ್ ಎಲ್ಲ ಬ್ಲಾಕ್ ಆಗಿದೆ. ಮತ್ತೆ ಇಲ್ಲಿ ಎರಡು ಸಿಲಿಂಡರ್ ಇಟ್ಟಿದ್ವಿ, ಅದು ಏನು ಸದ್ಯ ಆಗಿಲ್ಲ, ಸಡನ್ ಆಗಿ ತೆಗೆದ್ಬಿಟ್ಟು. ಬಟ್ ಒಳಗಡೆ ನಮಗೆ ಗೊತ್ತಾಗೋ ಅಷ್ಟು ಪಾಪ ಅಕ್ಕಪಕ್ಕದವರೆಲ್ಲ ಬಂದ್ಬಿಟ್ಟು ಅರೆ ಆರಿಸ್ತಾ ಇದ್ರು ಎಲ್ಲ. ಮತ್ತೆ ನಾವು ಸಡನ್ ಆಗಿ ಬಾಗ್ಲೆಲ್ಲ ಓಪನ್ ಮಾಡಿದ್ರೆ ಬೆಂಕಿ ಇಮಿಡಿಯೇಟ್ಲಿ ಒಳಗಡೆ ಬಂತು. ನಾವೇನು ಮಾಡೋಕ್ಕಾಗಲಿಲ್ಲ, ಹೊರಗಡೆ ಬರ್ಲಿಕ್ಕೆ ಆಗಲಿಲ್ಲ. ನಮ್ಗೆ ಫುಲ್ ಒಳಗಡೆ ಎಲ್ಲ ಫುಲ್ ಡಾರ್ಕ್ನೆಸ್ ಇತ್ತು, ತುಂಬ ಮಕ್ಕಳೆಲ್ಲ ಹೆದರ್ಕೊಂಡಿದ್ರು. ಬಟ್ ನಾವು ಬರೋ ಅಷ್ಟು ಆಲ್ಮೋಸ್ಟ್ 50% ಎಲ್ಲ ಫುಲ್ ಮುಂದೆ ಎಲ್ಲ ಹೋಗ್ಬಿಟ್ಟಿತ್ತು. ಇತ್ತೀಚೆಗಷ್ಟೇ ಸಾರಿಗೆ ಇಲಾಖೆ ಚಿಕ್ಕಬಳ್ಳಾಪುರಕ್ಕೆ BMTC ಬಸ್ಗಳನ್ನು ಬಿಡುವುದಾಗಿ ಘೋಷಣೆ ಮಾಡಿತ್ತು. ಈ ಘೋಷಣೆಯ ಬೆನ್ನಲ್ಲೇ ಈಗ ಚಿಕ್ಕಬಳ್ಳಾಪುರದಲ್ಲಿ ವಿವಾದಗಳು ಭುಗಿಲೆದ್ದಿವೆ. ಚಿಕ್ಕಬಳ್ಳಾಪುರಕ್ಕೆ BMTC ಬಸ್ಗಳನ್ನು ಬಿಡುವುದಾಗಿ ಸಾರಿಗೆ ಇಲಾಖೆ ಘೋಷಣೆ ಮಾಡಿದ ಬೆನ್ನಲ್ಲೇ ಈಗ KSRTC BMTC ವಿರುದ್ಧ ಗರಂ ಆಗಿದೆ. ಸಾರಿಗೆ ನಿಯಮಗಳ ಪ್ರಕಾರ BBMP ವ್ಯಾಪ್ತಿಯಿಂದ 25 ಕಿಲೋಮೀಟರ್ ದೂರದವರೆಗೆ ಮಾತ್ರ ಓಡಿಸೋಕೆ BMTCಗೆ ಅವಕಾಶ ಪಡೆದುಕೊಂಡಿದೆ. ಆದರೆ ಈಗ ಬೆಂಗಳೂರು ಹೊರವಲಯದ ಚಿಕ್ಕಬಳ್ಳಾಪುರಕ್ಕೂ BMTC ಬಸ್ಗಳನ್ನು ಬಿಡುವುದಕ್ಕೆ BMTC ಆಡಳಿತ ಮಂಡಳಿ ನಿರ್ಧಾರ ಮಾಡಿದೆ. ಆದರೆ ಈ ನಿಯಮವನ್ನು ಖಂಡಿಸಿ KSRTC ಅಧಿಕಾರಿಗಳು BMTC ಆಡಳಿತ ಮಂಡಳಿ ವಿರುದ್ಧ ಆಕ್ಷೇಪ ವ್ಯಕ್ತಪಡಿಸುತ್ತಿವೆ. ಬೆಂಗಳೂರಿನಿಂದ ಚಿಕ್ಕಬಳ್ಳಾಪುರಕ್ಕೆ ಸುಮಾರು 60 ಕಿಲೋಮೀಟರ್ ಅಂತರವಿದೆ. ಹೀಗಾಗಿ ಸಾರಿಗೆ ನಿಯಮದ ಪ್ರಕಾರ ಬಸ್ ಸಂಚಾರ ವಿಸ್ತರಣೆ ಮಾಡೋಕೆ ಅವಕಾಶ ಇಲ್ಲ. ಇದರಿಂದ KSRTCಗೆ ನಷ್ಟ ಉಂಟಾಗುತ್ತೆ ಅನ್ನೋ ಕಾರಣಕ್ಕೆ BMTCಯ ನಡೆಯನ್ನ ಖಂಡಿಸಿ ಸರ್ಕಾರಕ್ಕೆ ಪತ್ರ ಬರೆಯಲು ಮುಂದಾಗಿದೆ. ಕೆಜೆಹಳ್ಳಿ ಪೊಲೀಸರಿಂದ PFI ಕಾರ್ಯಕರ್ತರ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಸ್ಟಡಿಗೆ ಪಡೆದಿದ್ದ 15 ಜನ PFI ಕಾರ್ಯಕರ್ತರ ವಿಚಾರಣೆ ಮುಂದುವರೆದಿದೆ. ವಿಚಾರಣೆಯಲ್ಲಿ ಹಲವು ಸ್ಫೋಟಕ ಮಾಹಿತಿಗಳು ಕಲೆ ಹಾಕಲಾಗಿದೆ.
ಈ ಹಿಂದೆ 55 ಮೊಬೈಲ್ ಫೋನ್ಗಳು ಹಾಗೂ 15 ಲ್ಯಾಪ್ಟಾಪ್ಗಳು ವಶಕ್ಕೆ ತೆಗೆದುಕೊಂಡಿದ್ರು. ಆದರೆ ಪ್ರಾಥಮಿಕವಾಗಿ ಮೊಬೈಲ್ ಪರಿಶೀಲಿಸಿದಾಗ ಕೆಲ ಮೊಬೈಲ್ಗಳ ಡೇಟಾನೇ ಡಿಲೀಟ್ ಆಗಿದ್ವು. ಹೀಗಾಗಿ ಕೋರ್ಟ್ ಅನುಮತಿ ಪಡೆದು ಡೇಟಾ ರಿಕವರಿಗೆ ಎಫ್ಎಸ್ಎಲ್ಗೆ ರವಾನೆ ಮಾಡಲಾಗಿತ್ತು. ನಂತರ ಐಸ್ ರೀಡರ್ ಎಂಬ ಹೆಸರಿನ ಇಂಟರ್ ಕನೆಕ್ಟೆಡ್ ಆಪ್ ಮೂಲಕ ಡಿಲೀಟ್ ಮಾಡಿದ್ದ ಡೇಟಾವನ್ನು ಟೆಕ್ನಿಕಲ್ ಟೀಮ್ ರಿಕವರಿ ಮಾಡಿಕೊಂಡಿತ್ತು. ಸದ್ಯ ಆ ರೀತಿ ಕಲೆ ಹಾಕಿರುವ ಸಾಕ್ಷ್ಯಾಧಾರಗಳನ್ನು ಆರೋಪಿಗಳೊಂದಿಗೆ ಕ್ರಾಸ್ ಎಕ್ಸಾಮಿನೇಷನ್ ಮಾಡಿ ಕಲೆಕ್ಟ್ ಮಾಡಿರುವ ಎವಿಡೆನ್ಸ್ಗಳ ಬಗ್ಗೆ ಪೊಲೀಸರು ಖಾತ್ರಿ ಮಾಡಿಕೊಂಡಿದ್ದಾರೆ. ಅದರಲ್ಲಿ ಆರೋಪಿಗಳು ಸಂಘಟನೆ ಮಾಡುತ್ತಿದ್ದು, ತರಬೇತಿ ನೀಡುತ್ತಿದ್ದು, ಸಂಘಟನೆಗೆ ಬರ್ತಿದ್ದ ಹಣದ ಮೂಲ, ಅದನ್ನು ಯಾವ ಉದ್ದೇಶಕ್ಕೆ ಬಳಸುತ್ತಿದ್ರು ಸೇರಿದಂತೆ ಹಲವು ಮಾಹಿತಿ ಪಡೆದು ಆರೋಪಿಗಳು ನೀಡಿದ ಹೇಳಿಕೆ ದಾಖಲು ಮಾಡಿಕೊಂಡು ಜನವರಿ ಅಂತ್ಯದ ಒಳಗೆ ತನಿಖಾಧಿಕಾರಿಗಳು ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸಲಿದ್ದಾರೆ. ಈ ಹಿನ್ನೆಲೆ ಡಿಸಿಪಿ ಭೀಮಾಶಂಕರ್ ಗುಳೇದ ನೇತೃತ್ವದಲ್ಲಿ ಅಂತಿಮ ಹಂತದ ಪರಿಶೀಲನೆ ನಡೆದಿದೆ. ಕೊರೋನಾ ಅಂದ ತಕ್ಷಣ ನಮ್ಗೆ ಮೊದಲು ನೆನಪಾಗೋದು ಯಾರು ಗೊತ್ತಾ? ಅವರೇ ಅಂಗನವಾಡಿ ಕಾರ್ಯಕರ್ತೆಯರು. ಆ ಸಂಕಷ್ಟದ ಸಮಯದಲ್ಲಿ ಅವರ ಜೀವದ ಹಂಗನ್ನೇ ತೊರೆದು ದೇಶ ಸೇವೆಗೆ ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ಕಾರ್ಯನಿರ್ವಹಿಸಿದ್ರು. ಆದರೆ ಈಗ ಅದೇ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸರ್ಕಾರ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಜಾರಿ ಮಾಡಿದೆ. ಸರ್ಕಾರದ ಈ ನಡೆಯನ್ನ ಖಂಡಿಸಿ ಅಂಗನವಾಡಿ ಕಾರ್ಯಕರ್ತೆಯರು ಧ್ವನಿ ಎತ್ತಿದ್ದಾರೆ. ಸರ್ಕಾರದ ವಿರುದ್ಧ ಹೋರಾಡಲು ಅಂಗನವಾಡಿ ಕಾರ್ಯಕರ್ತೆಯರು ಸಜ್ಜಾಗಿದ್ದಾರೆ. ಅಂಗನವಾಡಿ ಟೀಚರ್ಸ್ಗೆ ಪಿಯುಸಿ ಹಾಗೂ ಸಹಾಯಕರ ಹುದ್ದೆಗಳಿಗೆ ಎಸ್ಎಸ್ಎಲ್ಸಿಯನ್ನ ಸರ್ಕಾರ ಕಡ್ಡಾಯಗೊಳಿಸಿದೆ. ಶಿಕ್ಷಕರಿಗೆ ಪಿಯುಸಿ ಓಕೆ, ಆದರೆ ಸಹಾಯಕರಿಗೆ ಎಸ್ಎಸ್ಎಲ್ಸಿ ಕಡ್ಡಾಯ ಯಾಕೆ ಅಂತ ಅಂಗನವಾಡಿ ಕಾರ್ಯಕರ್ತೆಯರು ಪ್ರಶ್ನೆ ಮಾಡುತ್ತಿದ್ದಾರೆ. ಸರ್ಕಾರದ ಈ ನಡೆಗೆ ಅಂಗನವಾಡಿ ಕಾರ್ಯಕರ್ತೆಯರು ಕೆಂಡಾಮಂಡಲವಾಗಿದ್ದು ಈ ಆದೇಶ ಕೈಬಿಡಬೇಕು, ಇಲ್ಲದಿದ್ರೆ ರಾಜ್ಯವ್ಯಾಪಿ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆ ನೀಡಿದ್ದಾರೆ. ಆದರೆ ಸಹಾಯಕಿಗೆ ಎಸ್ ಎಲ್ ಸಿ ಪಾಸ್ ಅಂತ ಹೇಳಿರ್ತಕ್ಕಂಥದ್ದು ಆಗ್ತಾ ಇಲ್ಲ. ಅದರಲ್ಲಿ ಯಾಕೆಂದರೆ ಈಗಾಗಲೇ ಬೆಂಗಳೂರೊಳಗಡೆ ಸಾಕಷ್ಟು ಆಯಾ ಪೋಸ್ಟ್ಗಳು ಖಾಲಿ ಇದ್ದಾವೆ. ಈಗ ಎಸ್ ಎಲ್ ಸಿ ಪಾಸ್ ಅಂತ ಹೇಳಿದ್ರೆ ಇನ್ನು ಹಾಗೆ ಉಳ್ಕೊಂಬಿಡತ್ತೆ. ನಮಗೆ ತುಂಬ ಕಷ್ಟ ಆಗ್ತಾ ಇದೆ ಕಾರ್ಯಕರ್ತರ ಕೆಲಸ ಮಾಡಲಿಕ್ಕೆ. ದಯವಿಟ್ಟು ಆಯಾಗೆ ಎಸ್ ಎಲ್ ಸಿ ಪಾಸ್ ಮತ್ತು ಅಥವಾ ಎಸ್ ಎಲ್ ಸಿ ಫೇಲ್ ಅಂತನಾದರೂ ಕೊಡಬೇಕು ಅಂತ ಹೇಳಿ ಸರ್ಕಾರನ ಮನವಿ ಮಾಡಿ ಮೊನ್ನೆ ಮಾಡ್ತಾ ಇದ್ದೇವೆ. ಖಾಸಗಿ ಶಾಲೆಗಳ ಶುಲ್ಕ ವಸೂಲಾತಿ ವಿರುದ್ಧ ಪೋಷಕರು ಆಕ್ರೋಶಗೊಂಡು ಇದಕ್ಕೆ ಸರ್ಕಾರ ಕಡಿವಾಣ ಹಾಕಬೇಕು ಅಂತ ಆಗ್ರಹಿಸಿದ್ರು. ರಾಜ್ಯ ಸರ್ಕಾರ ಖಾಸಗಿ ಶಾಲೆಗಳ ವಿರುದ್ಧ ಸರ್ಕಾರ ಸಮರವನ್ನ ಸಾರಿತ್ತು. ಸರ್ಕಾರ ನಿಗದಿಪಡಿಸಿದ್ದರ ಹೊರತಾಗಿ ಇತರ ಉದ್ದೇಶಗಳಿಗೆ ಶುಲ್ಕ ಪಡೆಯುವುದನ್ನ ನಿಷೇಧಿಸಿತ್ತು. ಆದ್ರೀಗ ಕಾನೂನು ಹೋರಾಟದಲ್ಲಿ ಖಾಸಗಿ ಶಾಲೆಗಳ ಕೈಮೇಲಾಗಿದೆ. ಸರ್ಕಾರದ ಶುಲ್ಕ ಪಡೆಯುವುದನ್ನ ನಿಷೇಧಿಸಿರುವುದು ಅಸಂವಿಧಾನಿಕ ಅಂತ ಹೈಕೋರ್ಟ್ ಆದೇಶಿಸಿದೆ. ಅನುದಾನರಹಿತ ಶಾಲೆಗಳು ಸರ್ಕಾರ ನಿಗದಿಪಡಿಸಿದ ಕ್ರಮವನ್ನು ಹೊರತುಪಡಿಸಿ ಇತರೆ ಕಾರಣಗಳಿಗೆ ಶುಲ್ಕ ಪಡೆಯುವುದನ್ನು ನಿಷೇಧಿಸಲಾಗಿತ್ತು. ಕರ್ನಾಟಕ ಶಿಕ್ಷಣ ಕಾಯ್ದೆ 1983 ಕಾಲಂ 48 ಪ್ರಕಾರ ಈ ನಿಯಮ ಜಾರಿ ಮಾಡಿತ್ತು. ಆದರೆ ಹೈಕೋರ್ಟ್ ಇದು ಅಸಂವಿಧಾನಿಕ ಅಂತ ಘೋಷಿಸಿದೆ. ಅಲ್ಲದೆ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ 10 ಲಕ್ಷದವರೆಗೆ ದಂಡ ವಿಧಿಸೋದಕ್ಕೆ ಅವಕಾಶ ನೀಡೋ ಸೆಕ್ಷನ್ 124A ಅನ್ನ ಅಸಂವಿಧಾನಿಕ ಅಂತ ತಿಳಿಸಿದೆ. ಇದರಿಂದಾಗಿ ಶುಲ್ಕ ನಿಯಂತ್ರಿಸೋದಕ್ಕೆ ಸರ್ಕಾರಕ್ಕಿದ್ದ ಅಧಿಕಾರ ರದ್ದುಗೊಂಡಂತಾಗಿದೆ. ಆದರೆ ಹೈಕೋರ್ಟ್ ಆದೇಶ ಪ್ರಶ್ನಿಸಿ ಮೇಲ್ಮನವಿ ಸಲ್ಲಿಸೋಕೆ ಪೋಷಕ ಸಮನ್ವಯ ಸಮಿತಿ ಮುಂದಾಗಿದೆ. ಇನ್ನು 2-3 ದಿನಗಳಲ್ಲಿ ಖಾಸಗಿ ಶಾಲೆಗಳ ಶುಲ್ಕ ನಿಗದಿ ಆದೇಶ ಪ್ರಶ್ನಿಸಿ ಮೇಲ್ಮನವಿ ಹೋಗುತ್ತೆ ಎಂದಿದೆ. ಇಲ್ಲಿ ಖಂಡಿತವಾಗ್ಲೂ ಖಾಸಗಿ ಶಾಲೆಗಳಿಗೆ ಜಯ ಆಗಿದೆ, ಸರ್ಕಾರಕ್ಕೆ ಹಿನ್ನಡೆ ಆಗಿಲ್ಲ. ಸರ್ಕಾರವನ್ನು ನಡೆಸಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಯ ಬಳಿಯೂ ಶಾಲೆ ಇದೆ. ಎಷ್ಟೋ ಜನ MLAಗಳ ಬಳಿಯೇ ಶಾಲೆ ಇದೆ. ಅವರ ಬಳಿಯೇ ಶಾಲೆ ಇರುವಾಗ ಅಥವಾ MLCಗಳ ಬಳಿಯೇ ಶಾಲೆ ಇರುವಾಗ ಅವರಿಗೆ ಖಂಡಿತವಾಗ್ಲೂ ತಮ್ಮ ಶಾಲೆಗಳ ಶುಲ್ಕವನ್ನು ನಿರ್ಧಾರ ಮಾಡುವಂತಹ ಪೂರ್ಣ ಅಧಿಕಾರ ತಮ್ಮ ಬಳಿಯೇ ಇರಬೇಕಂತ ಆಶಿಸೋದು ಖಂಡಿತವಾಗ್ಲೂ ಎಲ್ರಿಗೂ ಹೊರಗಡೆನೆ ಕಾಣಿಸುವಂಥ ಒಂದು ಸತ್ಯ. ಸೊ ಈ ಒಂದು ಹೋರಾಟದಲ್ಲಿ ಸರ್ಕಾರ ಖಂಡಿತವಾಗ್ಲೂ ಪೂರ್ತಿ ಶ್ರಮವನ್ನು ಹಾಕಿ ಹೋರಾಟ ಮಾಡಿಲ್ಲ, ಮತ್ತು ಪೋಷಕರನ್ನು ಸದ್ಬಳಕೆ ಮಾಡಿಕೊಂಡಿಲ್ಲ. ನಾವೆಷ್ಟೋ ಜನ ಹೋರಾಟಗಾರರು ಬೀದಿಗೆ ಬಂದು ಈ ವಿಷಯಕ್ಕೆ ಹೋರಾಟ ಮಾಡಿದ್ದೀವಿ. ನಮ್ಮನ್ನು ಎಲ್ಲ ಹಂತಗಳಲ್ಲಿ ಉಪಯೋಗಿಸಿಕೊಳ್ಳುವಂಥದ್ದು, ನಮ್ಮ ಬಳಕೆಯನ್ನು ಮಾಡಿಕೊಳ್ಳುವಂಥದ್ದು ಇದನ್ನು ಪ್ರಯತ್ನ ಮಾಡಿಲ್ಲ. ಸಾ
ಸಾರಿಗೆ ಇಲಾಖೆ ಆಗಾಗ ಹೊಸ ರೂಲ್ಸ್ ತರ್ತಾನೆ ಇರುತ್ತೆ. ಕೆಲವೊಂದು ರೂಲ್ಸ್ ವಿವಾದಗಳು ಆಗ್ತವೆ. ಸದ್ಯ ಸಾರಿಗೆ ಆಯುಕ್ತರು ಡ್ರೈವಿಂಗ್ ಲೈಸೆನ್ಸ್ ನೀಡೋಕೆ 24 ಹೊಸ ನಿಯಮ ಪಾಲನೆಗೆ ಆದೇಶ ಹೊರಡಿಸಿದ್ದಾರೆ. ಇದು ಸಾರ್ವಜನಿಕರ ಅಸಮಾಧಾನಕ್ಕೆ ಕಾರಣವಾಗಿದೆ. ಹಾಗಾದ್ರೆ ಏನಿದು ನಿಯಮ? ಹೊಸ ಆದೇಶಕ್ಕೆ ಆಕ್ಷೇಪವಾದ್ರೂ ಯಾಕೆ? ಅಧಿಕಾರಿಗಳು ಹೇಳೋದೇನು ಅನ್ನೋದನ್ನ ಒಂದೊಂದಾಗಿ ವಿವರಿಸ್ತೀವಿ ನೋಡಿ. ಚಲನ ಪರೀಕ್ಷಾ ಪಥ ಲಭ್ಯವಿರುವ ಸ್ಥಳಗಳಲ್ಲಿ ಟೆಸ್ಟ್ ಮಾಡಬಹುದಾಗಿದೆ. ಅಲ್ಲದೆ ಡಿಎಲ್ ಟೆಸ್ಟ್ ವೇಳೆ ಟಾಪ್ ಗೇರ್ ವರೆಗೆ ವಾಹನವನ್ನ ಓಡಿಸಬೇಕು. ಟೆಸ್ಟ್ ವೇಳೆ ಅಭ್ಯರ್ಥಿಗಳು ಟಾಪ್ ಗೇರ್ಗಳನ್ನ ಬಳಸಬೇಕು. ಅಲ್ಲದೆ ಸ್ವಯಂ ಚಾಲಿತ ಟ್ರ್ಯಾಕ್ಟರ್ಗಳಲ್ಲಿ ಟಾಪ್ ಗೇರ್ಗಳನ್ನ ಬಳಸಬಹುದಾಗಿದೆ. ಜೊತೆಗೆ 30-40 ಕಿಲೋಮೀಟರ್ ವೇಗದಲ್ಲಿ ಹೋದಾಗ ಟಾಪ್ ಗೇರ್ನಲ್ಲಿ ಹಾಕಬಹುದಾಗಿದೆ. ಪರೀಕ್ಷೆಯ ವೇಳೆ ಬೇರೆ ವಾಹನವನ್ನ ಓವರ್ಟೇಕ್ ಮಾಡಬೇಕನ್ನೋ ನಿಯಮಗಳೊಂದಿಗೆ ಇನ್ನೂ ಹಲವು ರೂಲ್ಸ್ಗಳನ್ನ ಪಾಲಿಸಬೇಕು ಅಂತ ಸಾರಿಗೆ ಆಯುಕ್ತರು ಆದೇಶಿಸಿದ್ದಾರೆ. ಹಾಗಾದ್ರೆ ಹೊಸ ಆದೇಶಕ್ಕೆ ಆಕ್ಷೇಪವಾದ್ರೂ ಯಾಕೆ? ಸಾರ್ವಜನಿಕರ ವಿರೋಧವಾದ್ರೂ ಏನ್? ಈ ಆದೇಶದ ಬಗ್ಗೆ ಜನ ಏನ್ ಹೇಳ್ತಾರೆ ಅನ್ನೋದನ್ನ ನೋಡೋದಾದ್ರೆ, ಈ ಎಲ್ಲಾ ನಿಯಮಗಳನ್ನ ಪಾಲಿಸುವಷ್ಟು ವ್ಯವಸ್ಥೆ ನಮ್ಮಲ್ಲಿಲ್ಲ. ದ್ವಿಚಕ್ರ ವಾಹನ ಪರೀಕ್ಷೆ ವೇಳೆ ಈ ನಿಯಮಗಳು ಪಾಲಿಸಬಹುದು, ಆದ್ರೆ 4-ಚಕ್ರ ವಾಹನಗಳ ಪರೀಕ್ಷೆ ವೇಳೆ ನಿಯಮ ಪಾಲಿಸಲಾಗುವುದಿಲ್ಲ. ಟೆಸ್ಟ್ ಟ್ರ್ಯಾಕ್ನಲ್ಲಿ ಟಾಪ್ ಗೇರ್ನಲ್ಲಿ ಹೋಗೋಕೆ ಸಾಧ್ಯವಿಲ್ಲ. 30-40 ಕಿಲೋಮೀಟರ್ ವೇಗವಾಗಿ ಹೋಗೋ ಟ್ರ್ಯಾಕ್ ನಗರದಲ್ಲಿ ಇಲ್ಲವೇ ಇಲ್ಲ. ವಾಹನ ಕಲಿಯುತ್ತಿರುವಾತ ಓವರ್ಟೇಕ್ ಮಾಡುವಾಗ ಅಪಘಾತವಾದ್ರೆ ಯಾರು ಹೊಣೆ ಅನ್ನೋದು ಸಾರ್ವಜನಿಕರ ಪ್ರಶ್ನೆ. ಅಲ್ಲದೆ ಅಪಘಾತವಾದ್ರೆ ಡಿಎಲ್ ಆಗಿರದ ಕಾರಣ ವಿಮೆ ಕೂಡ ಬರೋದಿಲ್ಲ. ಸ್ಟಾರ್ಟ್, ರಿವರ್ಸ್ ಹಾಗೂ ಗೇರ್ ನಿಯಮ ಪಾಲಿಸಬಹುದು, ಆದ್ರೆ ಜಾರಿಯಾದ 24 ಅಂಶಗಳನ್ನು ಪಾಲಿಸುವುದು ತುಂಬಾ ಕಷ್ಟ ಆಗುತ್ತೆ ಅಂತ ಇದ್ದಾರೆ ನಮ್ಮ ಜನ. ಎಲ್ಲ ಚೆನ್ನಾಗಿಯೇ ಇರಬೇಕಾದ್ರೆ ಹೊಸ ನಿಯಮ ತಂದಿದ್ದಾದ್ರೂ ಯಾಕೆ? ಅಧಿಕಾರಿಗಳ ಅಭಿಪ್ರಾಯ ಏನು ಅಂತ ನೋಡೋದಾದ್ರೆ, ಕೇಂದ್ರ ಮೋಟಾರು ವಾಹನ 1989 ನಿಯಮ 15 ಅಡಿ ಹೊಸ ನಿಯಮ ಜಾರಿ ತಂದಿದ್ದು, ಹೆಚ್ಚುತ್ತಿರುವ ರಸ್ತೆ ಅಪಘಾತ ತಡೆಯೋ ಉದ್ದೇಶದಿಂದ ಹೊಸ ರೂಲ್ಸ್ ಜಾರಿಗೊಳಿಸಲಾಗಿದೆ. ಅಭ್ಯರ್ಥಿಗಳ ನೈಪುಣ್ಯತೆ ಹೆಚ್ಚಿಸೋಕೆ 24 ಕ್ರಮಗಳನ್ನ ಜಾರಿ ಮಾಡಲಾಗಿದೆ ಅನ್ನೋದು ಅಧಿಕಾರಿಗಳ ಅಭಿಪ್ರಾಯವಾಗಿದೆ. ಈ ನಿಯಮದಿಂದ ಅಭ್ಯರ್ಥಿ ವಾಹನವನ್ನ ಸ್ಟಾರ್ಟ್ ಮಾಡಿದಾಗಲೇ ಗೊತ್ತಾಗುತ್ತೆ ವಾಹನ ಬಿಡೋಕೆ ಈತನಿಗೆ ಬರುತ್ತೋ ಬರಲ್ವೋ ಅನ್ನೋದು. ಹಾಗಾಗಿ ವಿವೇಚನೆಯ ಆಧಾರದ ಮೇಲೆ ಉತ್ತೀರ್ಣ ಮಾಡಬಹುದು ಅನ್ನೋದು ಅಧಿಕಾರಿಗಳ ಅಭಿಪ್ರಾಯವಾಗಿದೆ. ಇವೆಲ್ಲಾ ಕಾರಣದಿಂದ 24 ನಿಯಮದ ಪರೀಕ್ಷೆಯಲ್ಲಿ ಪಾಸಾದ ಅಭ್ಯರ್ಥಿಗೆ ಮಾತ್ರ ಡಿಎಲ್ ವಿತರಿಸಬೇಕೆಂದು ರಸ್ತೆ ಸುರಕ್ಷತೆ ಆಯುಕ್ತರಿಂದ ಆದೇಶ ಹೊರಡಿಸಲಾಗಿದೆ. ಬೆಂಗಳೂರಿನ ಗಾಂಧಿ ಬಜಾರ್ ನಗರವನ್ನ ಹೈಟೆಕ್ ಮಾಡುವ ಬಿಬಿಎಂಪಿ ಯೋಜನೆ ವಿರುದ್ಧ ಅಪಸ್ವರ ಕೇಳಿಬಂದಿದೆ. ಬಿಬಿಎಂಪಿ ವಿರುದ್ಧ ಸ್ಥಳೀಯರು ಆಕ್ರೋಶಗೊಂಡಿದ್ದಾರೆ. ಮನಸ್ಸು ಗಾಂಧಿ ಬಜಾರ್ ಯೋಜನೆ ತಮ್ಮ ಮನಸ್ಸು ಒಡೆದಿದೆ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ರಾಮಕೃಷ್ಣ ಆಶ್ರಮದ ಟಾಗೋ ವೃತ್ತದವರೆಗೂ 800 ಮೀಟರ್ ರಸ್ತೆಯನ್ನ ಕೇವಲ ಪಾದಚಾರಿಗಳ ಮಾರ್ಗವನ್ನಾಗಿ ಪರಿವರ್ತಿಸಲಾಗ್ತಿದೆ. ಅಲ್ಲದೆ 70 ಅಡಿ ರಸ್ತೆಯನ್ನ 20 ಅಡಿ ಕಡಿಮೆ ಮಾಡಿ ಪಾದಚಾರಿಗಳ ಮಾರ್ಗ ಮಾಡಲಾಗ್ತಿದೆ. ಪಾದಚಾರಿಗಳ ಮಾರ್ಗದಲ್ಲಿ ಬೀದಿ ವ್ಯಾಪಾರಿಗಳಿಗೆ ಅವಕಾಶ ನೀಡಲಾಗುತ್ತೆ. ಸುಮಾರು 250 ಬೀದಿ ಬದಿ ವ್ಯಾಪಾರಿಗಳಿಗೆ ಸ್ಟಾಲ್ ಹಾಕಿಕೊಡಲು ಬಿಬಿಎಂಪಿ ಮುಂದಾಗಿದೆ. ಈ ರಸ್ತೆಯಲ್ಲಿ ವಾಹನ ಸಂಚಾರ ಕೂಡ ನಿಷೇಧಿಸಲಾಗುತ್ತೆ. ಎಲೆಕ್ಟ್ರಾನಿಕ್ ಗೇಟ್ ಅಳವಡಿಸಿ ಇಲ್ಲಿನ ನಿವಾಸಿಗಳಿಗೆ ಪಾಸ್ಗಳನ್ನು ವಿತರಿಸಿ ಅವರ ವಾಹನಕ್ಕೆ ರಾತ್ರಿ ವೇಳೆ ಮಾತ್ರ ಬಿಡಲಾಗುತ್ತೆ. ಚರ್ಚ್ ಸ್ಟ್ರೀಟ್ ರೀತಿಯೇ ಗಾಂಧಿ ಬಜಾರ್ ಅಭಿವೃದ್ಧಿ ಮಾಡಲು ಪಾಲಿಕೆ ಯೋಜನೆ ಹಾಕೊಂಡಿದೆ. ಆದರೆ ಬಿಬಿಎಂಪಿ ಈ ಯೋಜನೆ ವಿರುದ್ಧ ಸ್ಥಳೀಯ ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದು ಮೂಲ ನಿವಾಸಿಗಳು ಮತ್ತು ಗಾಂಧಿ ಬಜಾರ್ಗೆ ವ್ಯಾಪಾರಕ್ಕಾಗಿ ಬರುವ ಜನಸಾಮಾನ್ಯರಿಗೆ ತೊಂದರೆ ಉಂಟಾಗುತ್ತೆ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ಈ ರೋಡ್ ಅಂದ್ರೆ ಯಾವುದೇ ವೆಹಿಕಲ್ಸ್ ಓಡಾಡಬಾರದು. ನಮ್ಮ ಮನೆಗೆ ಬರಬೇಕು ಮಾಡಬೇಕು ಅಂದ್ರೆ ರಾತ್ರಿ 9-7 ಗಂಟೆಗೆ ಬರಬೇಕು. ಆ ಥರದಲ್ಲಿ ಅವ್ರದ್ದು ಡಿ ಪಿ ಆರ್ ರೋಡಾಗಿ ಇದೆ. ಸೊ ಅದನ್ನೆಲ್ಲ ನೋಡಿದ್ರೆ ನಮಗೆ ಮನೆಗಳು ಇಲ್ಲಿ ಮನೆಗಳೇ ಆಗಲಿ ಇಲ್ಲಿ ಅಂಗಡಿಗಳಿಗಾಗಲಿ ಅಕ್ಸೆಸಬಿಲಿಟಿ ಕಟ್ಟಾಗತ್ತೆ. ಸೊ ಇದು ಯಾರಿಗೋಸ್ಕರ ಮಾಡ್ತಾ ಇದ್ದೀರಾ ಅಂತ ನಾವು ಕೇಳ್ತಾ ಪ್ರಶ್ನೆ ಒಂದೇ ಒಂದು. ಜಗತ್ತು ಕ್ಷಿಪ್ರಗತಿಯಲ್ಲಿ ಅಭಿವೃದ್ಧಿ ಕಾಣ್ತಿದೆ. ದಿನ ಕಳೆದಂತೆಲ್ಲ ಹೊಸ ಹೊಸ ಆವಿಷ್ಕಾರಗಳು ಜನ್ಮ ತಾಳ್ತಿವೆ. ತಂತ್ರಜ್ಞಾನ, ಲೈಫ್ ಸ್ಟೈಲ್, ಕೈಗಾರಿಕೆ ಎಲ್ಲವೂ ಬದಲಾಗ್ತಿದೆ. ಆದ್ರೆ ಅಭಿವೃದ್ಧಿಯ ನಾಗಾಲೋಟ ಪರಿಸರಕ್ಕೆ ಮಾರಕವಾಗ್ಬಿಟ್ಟಿದೆ. ಹವಾಮಾನ ಬದಲಾವಣೆಗೂ ಇದು ಮುನ್ನುಡಿ ಬರೆದಿದೆ. ಅಭಿವೃದ್ಧಿ ಜಗತ್ತಿನ ಪರಿಸರಕ್ಕೆ ಕಂಟಕವಾಗಬಾರದು, ಪ್ರಕೃತಿಗೆ ಹಾನಿಯಾಗಬಾರದು, ಹವಾಮಾನ ಬದಲಾವಣೆಗೆ ಕಾರಣವಾಗಬಾರದು. ಇದೇ ಕಾರಣಕ್ಕೆ ಈ ಬಾರಿಯ ವರ್ಲ್ಡ್ ಎಕನಾಮಿಕ್ ಫೋರಂ ಸಭೆಯಲ್ಲಿ ಈ ಗಂಭೀರ ವಿಷಯದ ಬಗ್ಗೆ ಚರ್ಚಿಸಿ ಪರಿಹಾರ ಕಂಡುಕೊಳ್ಳಲಾಗುತ್ತೆ. ವಿಶೇಷ ಅಂದ್ರೆ ಈ ಬಗ್ಗೆ ಚರ್ಚಿಸೋಕೆ ಇಬ್ಬರು ಭಾರತೀಯರು ಆಯ್ಕೆಯಾಗಿದ್ದಾರೆ. ಅದರಲ್ಲೊಬ್ಬರು ಯುವ ಉದ್ಯಮಿ ಹಾಗೂ ಮಾಜಿ ರಾಜ್ಯಸಭಾ ಸದಸ್ಯ ಕೋಪೇಂದ್ರ ರೆಡ್ಡಿಯವರ ಪುತ್ರಿ.
ಸ್ವಿಟ್ಜರ್ಲೆಂಡ್ನ ದಾವೋಸ್ನಲ್ಲಿ ಈ ಬಾರಿ ವರ್ಲ್ಡ್ ಎಕನಾಮಿಕ್ ಫೋರಂನ ವಾರ್ಷಿಕ ಸಭೆ ನಡೆಯಲಿದೆ. ಈ ಸಭೆಯಲ್ಲಿ ಯೂತ್ ವಿಂಗ್ ಗ್ಲೋಬಲ್ ಕಮ್ಯುನಿಟಿ ಶೆಪರ್ಸ್ಗಳು ಹವಾಮಾನ ಬದಲಾವಣೆ, ಪರಿಸರ ಹಾನಿ ಬಗ್ಗೆ ಚರ್ಚಿಸಿ ಪರಿಹಾರ ಕಂಡುಕೊಳ್ತಾರೆ. ಈ ಬಗ್ಗೆ ಚರ್ಚಿಸೋಕೆಂದೇ ಸುಮಾರು 500 ಮಂದಿ ಅರ್ಜಿ ಹಾಕಿದ್ದು ಕೇವಲ 50 ಮಂದಿ ಆಯ್ಕೆಯಾಗಿದ್ದಾರೆ. ಇದರಲ್ಲಿ ಇಬ್ಬರು ಭಾರತೀಯರು ಆಯ್ಕೆಯಾಗಿದ್ದು ಒಬ್ಬರು ಮುಂಬೈ ಮೂಲದ ಕರಣ್ ಹಾಗೂ ಮತ್ತೊಬ್ಬರು ಯುವ ಉದ್ಯಮಿ ಗಾಯತ್ರಿ ರೆಡ್ಡಿ. ಉದ್ಯಮಿ ಹೂಡಿಕೆದಾರರಾಗಿರುವ ಗಾಯತ್ರಿ ರೆಡ್ಡಿ ಪರಿಸರದ ಬಗ್ಗೆ ಅಪಾರ ಆಸಕ್ತಿ ಕಾಳಜಿ ಹೊಂದಿದ್ದಾರೆ. ನೀರು ಮೂಲ ಸೌಕರ್ಯ ಮತ್ತು ಹವಾಮಾನ ಬದಲಾವಣೆ ಬಗ್ಗೆ ಜಾಗೃತಿ ಮೂಡಿಸುತ್ತಿದ್ದಾರೆ. ಇವರ ನಿಸ್ವಾರ್ಥ ಸೇವೆ ಗುರುತಿಸಿರುವ ವರ್ಲ್ಡ್ ಎಕನಾಮಿಕ್ ಫೋರಂ ವಿಶ್ವ ನಾಯಕರು ಭಾಗವಹಿಸಲಿರುವ ಸಭೆಯಲ್ಲಿ ಮಾತನಾಡಲು ಗಾಯತ್ರಿ ರೆಡ್ಡಿಯವರಿಗೆ ಅವಕಾಶ ನೀಡಿದೆ. ಇನ್ನು ವರ್ಲ್ಡ್ ಎಕನಾಮಿಕ್ ಫೋರಂನ ಗ್ಲೋಬಲ್ ಕಮ್ಯುನಿಟಿ ಶೆಪರ್ಸ್ ಆಗಿ ಆಯ್ಕೆಯಾಗಿದ್ದಕ್ಕೆ ಗಾಯತ್ರಿ ರೆಡ್ಡಿ ಸಂತಸ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ತನಗೆ ಪರಿಸರದ ಬಗ್ಗೆ ಈ ವಿಶೇಷ ಕಾಳಜಿ ಬರಲು ನನ್ನ ತಂದೆ ಕಾರಣ ಅಂತ ಹೇಳಿದ್ದಾರೆ. ಈ ವರ್ಲ್ಡ್ ಎಕನಾಮಿಕ್ ಫೋರಂ ಆನ್ಯುಯಲ್ ಸಮಿಟ್ 2023 ಅಲ್ಲಿ ಭಾಗವಹಿಸಲು ಸೆಲೆಕ್ಟ್ ಆಗಿರುವುದು ನನಗೆ ತುಂಬ ಖುಷಿ ಆಗ್ತಾ ಇದೆ. ಆದರೆ ಅದರ ಜೊತೆ ಬರುವ ಜವಾಬ್ದಾರಿಗಳು ಹೆಚ್ಚಿವೆ. ಏಕೆಂದರೆ ಅದಕ್ಕೆ ಈ ಕಾನ್ಫರೆನ್ಸಲ್ಲಿ ಪ್ರೆಸಿಡೆಂಟ್ಸ್, ಪ್ರೈಮ್ ಮಿನಿಸ್ಟರ್ಸ್, ಸಿಇಒ, ಸಿಎಕ್ಸ್ಒ, ಅಕಾಂಪ್ಲಿಶ್ಡ್ ಇಂಡಿವಿಜುವಲ್ಸ್ ಈ ಥರ ಅವರೆಲ್ಲ ಬರ್ತಾರೆ. ಪ್ರಪಂಚದ ಎಲ್ಲ ಕಡೆಯಿಂದನೂ ಬರ್ತಾರೆ. ನಾನು ನಮ್ಮ ಅಪ್ಪ ಅವರು ಶ್ರೀ ಡಿ ಕುಪೇಂದ್ರ ರೆಡ್ಡಿ ಅವರು ಮಾಡಿರುವ ಕೆಲಸದ ಬಗ್ಗೆ ನನಗೆ ತುಂಬ ಇನ್ಸ್ಪೈರ್ ಆಯಿತು. ಏನು ಅವ್ರು ಮಾಡಿದ್ರಂದರೆ ಅವರು ಹುಟ್ಟು ಬೆಳೆದ ಊರಿನಲ್ಲಿ ಇರುವಂತಹ ತ್ರೀ ಲೇಕ್ಸ್, ಅಗ್ರ, ವರ್ತೂರ್ ಆ್ಯಂಡ್ ಬೆಲ್ಲಂದೂರ್ ಲೇಕ್ಸ್, ಅದು ಡಿಸಪಿಯರ್ ಒಣಗೋಗ್ತಾ ಇತ್ತು ಅಲ್ವಾ. ಇಲ್ಲ ಪೊಲ್ಯೂಷನ್ ಜಾಸ್ತಿ ಆಗಿತ್ತು. ಅದನ್ನು ಅವರು ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲಲ್ಲಿ ಒಂದು ಕೇಸ್ ಫೈಲ್ ಮಾಡಿ ಅದು ಸುಪ್ರೀಂ ಕೋರ್ಟ್ವರೆಗೂ ತಗೊಂಡೋದ್ರು. ಅದು ಅವರೊಬ್ಬರೇ 10 ವರ್ಷ ಆ ಕೆಲಸವನ್ನು ಮಾಡಿ ಗೆದ್ದು ಬಂದರು. ವಿಶ್ವ ನಾಯಕರು ಭಾಗವಹಿಸುವ ಸಭೆಯಲ್ಲಿ ರಾಜ್ಯದಿಂದ ಕುಪೇಂದ್ರ ರೆಡ್ಡಿಯವರ ಪುತ್ರಿ ಆಯ್ಕೆಯಾಗಿರುವುದು ನಿಜಕ್ಕೂ ಸಂತಸದ ವಿಷಯ. ತಾಯಿ ಆಸೆಯಂತೆ ನಟ ದುನಿಯಾ ವಿಜಯ್ ಬಾಲಯ್ಯ ಅವರ ಸಿನಿಮಾದಲ್ಲಿ ನಟಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಲಿದ್ದಾರೆ. ಈ ಮೂಲಕ ಟಾಲಿವುಡ್ಗೆ ಫಾರ್ ದ ಫಸ್ಟ್ ಟೈಮ್ ಪಾದಾರ್ಪಣೆ ಮಾಡಿದ್ದಾರೆ. ಟಾಲಿವುಡ್ನಲ್ಲಿ ಹೆಚ್ಚು ನಿರೀಕ್ಷೆ ಹುಟ್ಟಿಸಿರುವ ಬಾಲಯ್ಯ ನಟನೆಯ ವೀರಸಿಂಹಾರೆಡ್ಡಿ ಚಿತ್ರದಲ್ಲಿ ದುನಿಯಾ ವಿಜಯ್ ವಿಲನ್ ಆಗಿ ಕಾಣಿಸಿಕೊಳ್ತಿದ್ದಾರೆ. ಇತ್ತೀಚೆಗಷ್ಟೇ ಈ ಚಿತ್ರದ ಟ್ರೈಲರ್ ರಿಲೀಸ್ ಆಗಿದೆ. ಈ ಕುರಿತು ಆನೇಕಲ್ನಲ್ಲಿರುವ ಅವರ ಅಮ್ಮನ ಸಮಾಧಿ ಬಳಿ ದುನಿಯಾ ವಿಜಯ್ ಮಾಧ್ಯಮದವರೊಂದಿಗೆ ಮಾತನಾಡಿ, ನನ್ನ ತಾಯಿಯ ಆಸೆಯಂತೆ ಬಾಲಯ್ಯ ಅವರ ಜೊತೆ ನಟಿಸುತ್ತಿದ್ದೇನೆ. ಇನ್ನು ಬಾಲಯ್ಯ ಅವರಂತೆ ಶಿವಣ್ಣ ಜೊತೆ ವಿಲನ್ ಆಗಿ ನಟಿಸೋ ಆಸೆ ನನಗಿದೆ. ಅಪ್ಪು ನಟನೆ ಸಿನಿಮಾದಲ್ಲಿ ವಿಲನ್ ಆಗಬೇಕಿತ್ತು, ಅದು ಆಗಲಿಲ್ಲ. ಆದರೆ ಈಗಲೂ ದೊಡ್ಡಮನೆ ಫ್ಯಾಮಿಲಿ ನಟರ ಜೊತೆ ನಟಿಸೋ ಕನಸಿದೆ ಎಂದರು. ಆಸೆ ಏನಿತ್ತು ಅದೆಲ್ಲ ಈಡೇರ್ತಾ ಇದೆ. ಬಹುಶಃ ಆಕೆ ತೀರ್ಕೊಳ್ಳೋ ಟೈಮಲ್ಲಿ ಎಷ್ಟು ದೇವ್ರನ್ನ ಬೇಡ್ಕೊಂಡ್ಲೇನೋ ಗೊತ್ತಿಲ್ಲ, ಆ ದಿನ ಕೂಡ ಬಂದ್ಬಿಡ್ತು. ಬಟ್ ಆಕೆ ಇಲ್ಲ ನೋಡೋಕ್ಕೆ ಇವತ್ತು, ಅದೊಂದೇ ನನಗೆ ಸಂಕಟ. ಇನ್ನೇನೂ ಇಲ್ಲ, ತಾಯಿ ತಂದೆ ಇಬ್ಬರೂ ಇಲ್ಲ. ಶಿವಣ್ಣಂಗೆ ನೆಗೆಟಿವ್ ಮಾಡ್ಬೇಕು, ನಾನು ಸಖತ್ ಇಷ್ಟ ನಂದು ಅವ್ರದ್ದು ಒಂದು ಟಕ್ಕ ಫರ್. ಯಾಕಂದರೆ ಅವರು ಸಹ ಬಾಲಣ್ಣನ ಥರನೇ. ಈಗ ಶಿವಣ್ಣನೂ ಬಾಲ, ನಮ್ಗೆ ಇಲ್ಲಿ ಶಿವಣ್ಣ ಅಲ್ಲಿ ಬಾಲಣ್ಣ, ಅದು ಹೇಳಿದೆ ನಾನು. ಆಯ್ತರಾ, ನಮ್ಗೆ ಇಲ್ಲಿ ಏನು ಶಿವಣ್ಣನಿಗಿರೋ ಮನಸ್ಸು, ಒಂದು ನೆಗೆಟಿವ್ ಪಾತ್ರನ ಅವ್ರು ಬಿಟ್ಕೊಂಡು ಬಾಮ ಫೈಟ್ ಮಾಡೋಣ ಅಂತ ನಿಲ್ತಾರಲ್ಲ, ಆ ಶಕ್ತಿ ಯಾರಿಗೂ ಬಂದಿದ್ದು ನಾನು ನೋಡಿಲ್ಲ. ನಾನು ಅವ್ರ ಜೊತೆ ಮಾತ್ರ ಮಾಡೋಕ್ಕಾಸೆ, ಅವ್ರ ಜೊತೆ ನೆಗೆಟಿವ್ ಮಾಡ್ತೀನಿ. ಬಾಲಯ್ಯ ಅವ್ರ ಸಿನಿಮಾಗೆ ಅಂತ ಅಲ್ಲಿ ನೆಗೆಟಿವ್ ಕ್ಯಾರೆಕ್ಟರ್ ಆಗಿರೋದ್ರಿಂದ ಅವ್ರು ಸ್ವಲ್ಪ ಹೆವಿ ಕಾಣಬೇಕಾಗಿತ್ತು ಅವ್ರಿಗೆ. ಒಂದು 90 ಕೆಜಿವರೆಗೂ ಆಗಿಬಿಟ್ಟಿದೆ. ಅದು ನನಗೆ ಒಂದು ಕಡೆ ಹಿಂಸೆ ಅಂದರೆ ತುಂಬ ಕಷ್ಟ ಅನಿಸೋದು. ತಪ್ಪ ಹೊಟ್ಟೆ ಬಿಟ್ಕೊಂಡು ಹಿಂಗೆಲ್ಲ ಓಡಾಡ್ಕೊಂಡು ಈ ಭೀಮಾ ಸಿನಿಮಾಗೆ ಅಂದಾಗ, ಭೀಮಾ ಸಿನಿಮಾದ ಪಾತ್ರ ಈ ವಯಸ್ಸನ್ನ ಡಿಮ್ಯಾಂಡ್ ಮಾಡ್ತಾ ಇದೆ. ಈ ವಯಸ್ಸು ಇವಾಗ ಏನು ವಯಸ್ಸು ಕಾಣ್ತಿದ್ವಿ ಆ ವಯಸ್ಸು. ಅದಕ್ಕೋಸ್ಕರ ಡಯಟ್ ಮಾಡಿ ವೆಯ್ಟ್ ಆಲ್ಮೋಸ್ಟ್ ಒಂದು 18-20 ಕೆಜಿ ವೆಯ್ಟ್ ಡೌನ್ ಮಾಡಿದ್ವಿ. ಡಾಕ್ಟರ್ ಪುನೀತ್ ರಾಜ್ಕುಮಾರ್, ಈ ಹೆಸರು ಕೇಳಿದ ತಕ್ಷಣ ಕೋಟ್ಯಾಂತರ ಕನ್ನಡಿಗರ ಕಣ್ಣಲ್ಲಿ ಒಂದು ಸಲ ನೀರು ತುಂಬಿಕೊಳ್ಳುತ್ತೆ. ಇನ್ನೂ ಸ್ವಲ್ಪ ದಿನ ನಮ್ಮ ಜೊತೆಗೆ ಬದುಕಬಹುದಿತ್ತಲ್ಲ ಅನ್ನುವಂತಹ ಭಾವನೆ ಮೂಡಿಸುತ್ತೆ. ಪುನೀತ್ ರಾಜ್ಕುಮಾರ್ ಅವರು ಉಸಿರಾಡೋದನ್ನು ನಿಲ್ಲಿಸಿದ್ರು ಕೂಡ ಅವರು ಮಾಡಿರೋ ಒಳ್ಳೆ ಕೆಲಸದ ಮೂಲಕ ಇವತ್ತಿಗೂ ಉಸಿರಾಡ್ತಾ ಇದ್ದಾರೆ. ಅದಕ್ಕೊಂದು ನಿದರ್ಶನ ಇವತ್ತಿನ ಚಿತ್ರಸಂತೆ. ಎಸ್, ನೀವೀಗ ನೋಡ್ತಾ ಇರಬಹುದು, ದೃಶ್ಯದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಇಲ್ಲಿ ಪುನೀತ್ ರಾಜ್ಕುಮಾರ್ ಅವರ POP ಇರುವಂತಹ ಒಂದು ಸ್ಟ್ಯಾಚು ಇದೆ, ನೋಡ್ತಾ ಇರಬಹುದು. ಈ ಒಂದು ಸ್ಟ್ಯಾಚು
ಇವತ್ತಿನ ಚಿತ್ರಸಂತೆಯಲ್ಲಿ ಎಲ್ಲರ ಕಣ್ಮನವನ್ನು ಸೆಳಿತಾ ಇದೆ. ಅಪಾರ ಪ್ರಮಾಣದ ಅಭಿಮಾನಿಗಳು ಬಂದು ಈ ಒಂದು ಸ್ಟ್ಯಾಚು ಪಕ್ಕ ನಿಂತ್ಕೊಂಡು ಫೋಟೋವನ್ನು ಕ್ಲಿಕ್ಕಿಸಿಕೊಳ್ತಾ ಇದ್ದಾರೆ. ಪುನೀತ್ ರಾಜ್ಕುಮಾರ್ ಅವರ ಸ್ಟ್ಯಾಚು ಜೊತೆಗೆ ಈ ಒಂದು ಹೋಲ್ ಮಳಿಗೆಯನ್ನು ನೀವು ಗಮನಿಸ್ತಾ ಇರ್ಬೋದು. ಗಮನಿಸಿದರೆ ಇಲ್ಲಿ ಪ್ರಕೃತಿಯನ್ನು ಪೋಷಿಸಬೇಕು, ಪ್ರಕೃತಿಯನ್ನು ಪ್ರೀತಿಸಬೇಕು, ಪ್ರಕೃತಿಯನ್ನು ಆರಾಧಿಸಬೇಕು ಅನ್ನುವಂತಹ ಒಂದು ಸಂದೇಶವನ್ನು ಕೊಡುತ್ತೆ. ಇಲ್ಲಿರುವಂತಹ ಪ್ರಾಣಿಗಳ ಬಗ್ಗೆ ಆಗಲಿ ಅಥವಾ ಆ ಮಗು ನೀರಿನ ಜೊತೆಗೆ ಕೂತ್ಕೊಂಡು ಕಪ್ಪೆ ಜೊತೆ ಆಟ ಆಡ್ತಾ ಇರುವಂತಹ ಚಿತ್ರಣ ಆಗಲಿ, ಪ್ರತಿಯೊಂದು ಕೂಡ ಒಂದೊಂದು ಸಂದೇಶವನ್ನು ಸಾರಿಸುತ್ತೆ. ಇಲ್ಲೊಂದು ಪುಟ್ಟದಾಗಿ ಕಾರ್ನರ್ ಅಲ್ಲಿ ಇರುವಂತಹ ಒಂದು ಫೋಟೋ, ಇದು ಇಲ್ಲಿರುವಂತಹ ಕ್ರಿಕೆಟ್ ಅಭಿಮಾನಿಗಳನ್ನು ಕೂಡ ಅತ್ಯಂತ ಆಕರ್ಷಣೀಯವಾಗಿ ಸೆಳಿತಾ ಇರುವಂಥದ್ದು. ಭಾರತದ ಕ್ರಿಕೆಟ್ ಲೋಕದಲ್ಲಿ ಲೆಜೆಂಡರಿ ಕ್ರಿಕೆಟರ್ ಅನ್ನುವಂತಹ ಒಂದು ಹೆಸರನ್ನು ಗಳಿಸಿರುವಂತಹ ಯುವ ಮನಸ್ಸುಗಳಿಂದ ಪ್ರತಿಯೊಂದು ವಯೋಮಾನದವರ ಮನಸ್ಸನ್ನು ಕದ್ದಿರುವಂತಹ ವಿರಾಟ್ ಕೊಹ್ಲಿಯ ಒಂದು ಭಾವಚಿತ್ರ ಕೂಡ ಇಲ್ಲಿದೆ. ಇದು ಕೂಡ ಅತಿ ಹೆಚ್ಚು ಜನರನ್ನ ಅಟ್ರಾಕ್ಟ್ ಮಾಡ್ತಾ ಇದೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ನೀವು ಗಮನಿಸ್ತಾ ಇರ್ಬೋದು ಕಲಾಂ ಆಟೋಗ್ರಾಫ್ಡ್ ಅನ್ನುವಂತಹ ಒಂದು ಫ್ರೇಮ್ ಅನ್ನು ನೀವು ಗಮನಿಸ್ತಾ ಇರ್ಬೋದು. ಒಂದು ಫೋಟೋ ಫ್ರೇಮ್ ಇದೆ ನೋಡಿ, ಅಲ್ಲಿ ಖುದ್ದು ಅಬ್ದುಲ್ ಕಲಾಂ ಅವರು ಮಾಡಿರುವಂತಹ ಸಿಗ್ನೇಚರ್ ಇದೆ. ಅಂದ್ರೆ ಈ ಒಂದು ಮಳಿಗೆಯನ್ನ ಇಟ್ಟಿರುವಂತಹ ಈ ಒಂದು ಕಲೆಯನ್ನ ಮಾಡಿರುವಂತಹ ಕಲಾವಿದನ ಚಿತ್ರಣಕ್ಕೆ ಮನಸೋತು ಅಬ್ದುಲ್ ಕಲಾಂ ಅವರೇ ಸೈನ್ ಹಾಕಿರುವಂತಹ ಒಂದು ಫೋಟೋ ಫ್ರೇಮ್ ಕೂಡ ಇದೆ. ಅವ್ರನ್ನ ನಾನು ತೋರಿಸುವಂತಹ ಈ ಒಂದು ಕಲೆಯ ಹಿಂದಿರುವಂತಹ ಕಲಾವಿದನನ್ನ ತೋರಿಸುವಂತ ಕೂಡ ಪ್ರಯತ್ನವನ್ನು ಕೂಡ ಮಾಡ್ತೀನಿ. ನೀವೀಗ ನೋಡ್ತಾ ಇರ್ಬೋದು ಇವರೇ ಇಷ್ಟೆಲ್ಲ ಪೇಂಟಿಂಗ್ ಮಾಡಿರುವಂತಹ, ಅಂದ್ರೆ ಈ ಒಂದು ಪ್ರತಿಯೊಂದು ಪ್ರಕೃತಿಯ ಕುರಿತಾದ ಪೇಂಟಿಂಗ್ಸ್ನ ಮಾಡಿರುವಂತಹ ಕಲಾವಿದ ಇವರೇ. ಸರ್, ತಮ್ಮ ಹೆಸರು ಹೇಳಿ. ಸಚಿನ್. ಓಕೆ. ಅಂದ್ರೆ ಮೂಲತಃ ಕಾರವಾರದವರಾಗಿರುವಂತಹ ಸತೀಶ್ ಅವರು ಈ ಒಂದು ಗಂಧದ ಗುಡಿ ಥೀಮ್ ಅನ್ನ ಇಟ್ಕೊಂಡು ಕಂಪ್ಲೀಟ್ ಆಗಿ ಈ ಒಂದು ಚಿತ್ರಸಂತೆಯಲ್ಲಿ ತನ್ನ ಮಳಿಗೆಯ ಮೂಲಕ ಚಿತ್ರ ಪ್ರೇಮಿಗಳನ್ನ ಅಟ್ರಾಕ್ಟ್ ಮಾಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ಸುದರ್ಶನ್ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು. ಅವರೇ ಬೇಳೆ ಮೇಳದಲ್ಲಿ ಉಚಿತ ಆರೋಗ್ಯ ತಪಾಸಣೆ ನಡೆಸಿ ಜಯನಗರದ ಯುನೈಟೆಡ್ ಆಸ್ಪತ್ರೆ ಎಲ್ಲರ ಗಮನ ಸೆಳೆಯಿತು. ಆರೋಗ್ಯ ತಪಾಸಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಸಿಹಿ ಕಹಿ ಚಂದ್ರು ಅವರು ಯುನೈಟೆಡ್ ಆಸ್ಪತ್ರೆಯ ಸೇವೆ ಕಂಡು ಮೆಚ್ಚುಗೆ ವ್ಯಕ್ತಪಡಿಸಿದರು. 23ನೇ ವರ್ಷದ ಅವರೇ ಬೇಳೆ ಮೇಳದಲ್ಲಿ ಆರೋಗ್ಯ ಕಾಪಾಡುವ ಹಾಗೂ ತುರ್ತು ಪರಿಸ್ಥಿತಿಗಳಿಗೆ ಸೇವೆ ಒದಗಿಸುವ ನಿಟ್ಟಿನಲ್ಲಿ ಯುನೈಟೆಡ್ ಆಸ್ಪತ್ರೆ ತಮ್ಮ ತಂಡವನ್ನು ನಿಯೋಜಿಸಿ ಮೇಳದಲ್ಲಿ ಆಗಮಿಸಿದ ಸಾವಿರಾರು ಜನರಿಗೆ ಬೇಸಿಕ್ ಹೆಲ್ತ್ ಚೆಕಪ್ ನಡೆಸಿತು. ಅಲ್ಲದೆ ಅತ್ಯಂತ ಕಡಿಮೆ ದರದಲ್ಲಿ ಕಾಂಪ್ರಿಹೆನ್ಸಿವ್ ಹೆಲ್ತ್ ಚೆಕಪ್ ಪ್ಯಾಕೇಜ್ಗಳ ಬಗ್ಗೆ ಮಾಹಿತಿ ನೀಡಿತು. ಜನರು ಈ ಅವರೇ ಬೇಳೆ ಮೇಳದಲ್ಲಿ ರುಚಿ ರುಚಿಯಾದ ಖಾದ್ಯಗಳ ಜೊತೆಯಲ್ಲೇ ಉಚಿತ ಆರೋಗ್ಯ ತಪಾಸಣೆಯ ಉಪಯೋಗ ಪಡೆದುಕೊಂಡರು. ಉಚಿತ ಆರೋಗ್ಯ ತಪಾಸಣೆ ನಡೆಸಿರುವ ಯುನೈಟೆಡ್ ಆಸ್ಪತ್ರೆ ಕಾರ್ಯಕ್ಕೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗಿದ್ದು ಆಸ್ಪತ್ರೆ ಕಾರ್ಯಕಾರಿ ನಿರ್ದೇಶಕರಾದ ಡಾಕ್ಟರ್ ಶಾಂತಕುಮಾರ್ ಮುರುಡಾ ಅವರನ್ನ ಸಿಹಿ ಕಹಿ ಚಂದ್ರು ಸನ್ಮಾನಿಸಿ ಗೌರವಿಸಿದರು.